ಇನ್ನು ಮುಂದಿನ ಸುದ್ದಿ ಕರ್ನಾಟಕದ ಅಂಧಕಾರ ಇದು ರಾಜ್ಯ ಸರ್ಕಾರದ ಆರನೇ ಭಾಗ್ಯ ಅಂತ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಐದು ಅರೆಬರೆ ಗ್ಯಾರಂಟಿಗಳನ್ನು ಕೊಟ್ಟು ಕೈ ತೆಳೆದುಕೊಂಡಿದೆ ಶೀಘ್ರದಲ್ಲೇ ಅರೆಬರೆ ಅಲ್ಲದ ಪರಿಪೂರ್ಣವಾದ ಆರನೇ ಗ್ಯಾರಂಟಿ ಕೊಡಲು ಸಿದ್ಧತೆಯನ್ನು ನಡೆಸಿದೆ ಅದರ ಹೆಸರೇ ಕತ್ತಲೆ ಭಾಗ್ಯ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿರುವ ಡಿಕೆ ಡಿಸೆಂಬರ್ ತಿಂಗಳ ಹೊತ್ತಿಗೆ ಕರ್ನಾಟಕ ಈ ಕತ್ತಲೆ ಭಾಗ್ಯದ ಕೂಪಕ್ಕೆ ಬೀಳೋದು ಖಚಿತ ಜನವರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ತಾನು ಕೊಟ್ಟ ಗೃಹ ಜ್ಯೋತಿಗೆ ಎಳ್ಳು ನೀರು ಬಿಟ್ಟು ಕಗ್ಗತ್ತಲ ಕರ್ನಾಟಕ ಉದಯ ಮಾಡಿಸುವುದು ಗ್ಯಾರಂಟಿ ಗ್ಯಾರಂಟಿ ಇದು ಸತ್ಯ ಎಂದು ಕಿಡಿಕಾರಿದ್ದಾರೆ ಅಡ್ಡದಾರಿಯಲ್ಲಿ ಅಧಿಕಾರ ಪಡೆಯಲು ಐದು ಗ್ಯಾರಂಟಿ ಕೊಟ್ಟು ಕಾಂಗ್ರೆಸ್ ಆರನೇ ಗ್ಯಾರಂಟಿ ಕತ್ತಲೆ ಭಾಗ್ಯವನ್ನು ನವರಾತ್ರಿಗೆ ಮೊದಲೇ ಖಾತರಿಪಡಿಸಿದೆ ಈ ಹೊಸ ಭಾಗ್ಯ ಡಿಸೆಂಬರಿಗೋ ಜನವರಿಗೆ ಎಂದಷ್ಟೇ ತೀರ್ಮಾನ ಆಗಬೇಕು ನಿರ್ವಹಣೆ ರಿಪೇರಿ ನೆಪದಲ್ಲಿ ಇಡೀ ದಿನ ವಿದ್ಯುತ್ ಕಡಿತ ಮಾಡುತ್ತಿರುವುದು ಸರ್ಕಾರದ ಸದಾರಾಮ ಆಟ ಈಗಷ್ಟೇ ಗೊತ್ತಾಗಿದೆ ಹಿಂದೆ ಬರ ಬರದಂತಹ ಕ್ಲಿಷ್ಟ ಸ್ಥಿತಿ ಇದ್ದರೂ ವಿದ್ಯುತ್ ಖರೀದಿಗೆ ಹಣ ಇರುತ್ತಿತ್ತು ಈಗ ಖಜಾನೆ ಖಾಲಿಯಂತೆ ಕಾವೇರಿ ಬಗ್ಗೆ ರಾಜ್ಯ ಸರ್ಕಾರ ಕಳ್ಳಾಟ ಆಡಿದೆ ತಮಿಳುನಾಡು ವಿಧಾನಸಭೆಯಲ್ಲಿ ರಾಜ್ಯದ ವಿರುದ್ಧ ನಿಲುವಳಿ ಸೂಚನೆ ಅಂಗೀಕಾರವಾಗಿದೆ ಎಂಎಚ್ ಅರ್ಮಾರ್ಥ ಸರ್ಕಾರಕ್ಕೆ ಕಾವೇರಿ ಬಂಡವಾಳದ ಬೇಗುದಿ ಬಗ್ಗೆ ಜಾಣ ಕುರುಡು ಸರ್ಕಾರ ರಾಜ್ಯದ ಉದ್ದಗಲಕ್ಕೂ ಅನಧಿಕೃತ ಲೋಡ್ ಶೆಡ್ಡಿಂಗ್ ಹೇರಿ ದಿನಕ್ಕೆ ಎರಡು ಗಂಟೆ ವಿದ್ಯುತ್ ದಿಗೂ ದಿಕ್ಕಿಲ್ಲದ ದುಸ್ಥಿತಿ ನಿರ್ಮಾಣ ಮಾಡಿದೆ ನಮ್ಮ ರೈತರಿಗೆ ಲೋಡ್ ಶೆಡ್ಡಿಂಗ್ ತಮಿಳುನಾಡಿಗೆ ಸಮೃದ್ಧ ನೀರು ಕೊಡಲಾಗ್ತಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾಲೆಗಳಲ್ಲೂ ನೀರಿಲ್ಲ ಬೋರ್ವೆಲ್ಗಳಲ್ಲಿ ಪಂಪ್ ಮಾಡಲು ಕರೆಂಟ್ ಇಲ್ಲ ಜನ ಜಲ ಪವನ ಸೌರ ವಿದ್ಯುತ್ ಉತ್ಪಾದನೆ ಕುಸಿತವಾಗಿದೆ ಇದು ದೂರದೃಷ್ಟಿಯ ಕೊರತೆ ಹಾಗೂ ನಿರ್ವಹಣೆ ವೈಫಲ್ಯ ಎಂದು ಕುಮಾರಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಸ್ ಬರೆ ಐದು ಗ್ಯಾರಂಟಿಗಳ ಐದು ಗ್ಯಾರಂಟಿಗಳನ್ನು ಪೂರೈಸ್ತು ಗ್ಯಾರಂಟಿಗಳ ಆಮಿಷವನ್ನು ಒದ್ದು ಒದ್ ಒಡ್ಡಿ ಮತವನ್ನು ಪಡ್ಕೊಳ್ತು ಇದೀಗ ಬರೆ ಅಲ್ಲ ಪರ್ಮನೆಂಟಾಗಿ ಆರನೇ ಗ್ಯಾರಂಟಿನ ಕೊಡ್ತಾರೆ ಹೊಸ ವರ್ಷಕ್ಕೆ ಅದು ಕತ್ತಲೆ ಭಾಗ್ಯ ವಿದ್ಯುತ್ ತುಂಬಾ ವ್ಯತ್ಯಯ ಆಗ್ತಿರೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಹುಡುಗಿದ್ದಾರೆ ಇದು ಸರ್ಕಾರ ಏನು ಪ್ರತಿಕ್ರಿಯೆ ಕೊಡುತ್ತೆ ನೋಡಬೇಕು